ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 158. ಈ ಅಧ್ಯಾಯದಲ್ಲಿ ನಾವು ಈ ಅಧರ್ಮ ಸ್ವರೂಪನು ಒಂದು ವ್ಯವಸ್ಥೆಯಾಗಿದೆ ಮತ್ತು ಅನೇಕರು ಊಹಿಸುವಂತೆ ಓರ್ವ ವ್ಯಕ್ತಿಯನ್ನಲ್ಲ ಎಂದು ತೋರಿಸುತ್ತೇವೆ. ಹೇಗೆ ಕ್ರಿಸ್ತನು ತನ್ನ ಸತ್ಯಸಭೆ ಮತ್ತು ಸತ್ಯದೇವರನ್ನು ಒಳಗೊಂಡಿರುವಂತೆ, ಹಾಗೆಯೇ ಕ್ರಿಸ್ತ ವಿರೋಧಿಯೂ ಸಹ ಸುಳ್ಳು ಕರ್ತನನ್ನು ಸ್ವಧರ್ಮ ಭ್ರಷ್ಟ ಸಭೆಯನ್ನೊಳಗೊಂಡ ಕಪಟ ವ್ಯವಸ್ಥೆಯಾಗಿದೆ. ಇದು ಸ್ವಲ್ಪ ಸಮಯಕ್ಕೆ ಸತ್ಯವನ್ನು ತಪ್ಪಾಗಿ ಪ್ರತಿನಿಧಿಸುವಂತೆ, ವಂಚನೆ ಮತ್ತು ಕಪಟದ ಅಧಿಕಾರವನ್ನು ಅಭ್ಯಾಸ ಮಾಡುವಂತೆಯೂ ಮತ್ತು ನಿಜವಾದ ಕರ್ತನ ಮತ್ತು ಆತನ ಸಭೆಯ ಮುಂದಣ ಆಳ್ವಿಕೆಯನ್ನು ನಕಲು ಮಾಡುವಂತೆ ಮತ್ತು ರಾಷ್ಟ್ರಗಳನ್ನು ಸುಳ್ಳು ಅಕ್ಕೇಳಿಕೆಗಳಿಂದಲೂ ಮತ್ತು ಸುಳ್ಳು ಊಹನೆಗಳಿಂದಲೂ ಅಮಲೇರಿಸುವಂತೆ ಅನುಮತಿಸಲ್ಪಟ್ಟಿದೆ. ಪ್ರತಿ ಆತ್ಮಸಾಕ್ಷಿಯುಳ್ಳ ಓದುಗನು ತೃಪ್ತಿಗೊಳ್ಳುವಂತೆ ಪೌಲನು ಹೇಳಿದ ಈ ಮಹಾಧರ್ಮಭ್ರಷ್ಟತೆ ಅಥವಾ ಪತನಗೊಳ್ಳುವಿಕೆಯು ಈಗ ಬಂದಿದೆ ಮತ್ತು ಈ ಅಧರ್ಮ ಸ್ವರೂಪನು ಅಭಿವೃದ್ಧಿಗೊಂಡಿದ್ದಾನೆ ಮತ್ತು ದೇವರ ಆಲಯದಲ್ಲಿ ಕುಳಿತುಕೊಂಡಿದ್ದಾನೆ. ಸತ್ಯವಾಗಿ ಸಾಂಕೇತಿಕವಾಗಿ ಅಲ್ಲ, ಮತ್ತು ಆತನ ಗುಣಲಕ್ಷಣಗಳ ಕಾರ್ಯ ಮುಂತಾದವುಗಳ ಬಗ್ಗೆ ಅಪೋಸ್ತಲರ ಎಲ್ಲ ಭವಿಷ್ಯವಾಣಿಗಳನ್ನು ನೆರವೇರಿಸಿದ್ದಾನೆ ಎಂಬುದು ಈಗ ಬಹಿರಂಗಗೊಂಡಿದೆ ಎಂಬುದನ್ನು ನಾವು ರುಜುವಾತು ಪಡಿಸಲು ನಿರೀಕ್ಷಿಸುವರಾಗಿದ್ದೇವೆ. ಇದು ಈಗ ಕ್ರಿಸ್ತಶಕ 1799 ಹೆಚ್ಚಿಗೆ ದೇವರ ಬಾಯ ಉಸಿರಿನಿಂದ ಸತ್ಯದಿಂದ ಹಾಳು ಮಾಡಲ್ಪಟ್ಟಿದೆ ಮತ್ತು ಕರ್ತನ ರೌದ್ರದ ದಿನದಲ್ಲಿ ಸಂಪೂರ್ಣವಾಗಿ ನಾಶಗೊಳ್ಳಲಿರುವುದು ಮತ್ತು ಪ್ರತಿಭಾಕರ ಅಗ್ನಿಜ್ವಾಲೆಯ ಪ್ರಕಟಗೊಳ್ಳುವಿಕೆ ಇದೀಗ ಪ್ರಾರಂಭವಾಗುವುದು. ಇತರರ ಅಭಿಪ್ರಾಯಗಳನ್ನು ಹಗುರವಾಗಿ ತೆಗೆದುಕೊಳ್ಳುವ ಯಾವ ಅಭಿಲಾಷೆಯೂ ಇಲ್ಲದೆ ಹಾಗಿದ್ದರೂ ನಾವು ಓದುಗರಿಗೆ ಕ್ರಿಸ್ತ ವಿರೋಧಿಯ ಬಗ್ಗೆ ಇರುವ ಸಾಮಾನ್ಯ ದೃಷ್ಟಿಕೋನದ ಕೆಲವೊಂದು ಅಸಂಬದ್ಧತೆಯನ್ನು ತೋರಿಸಿಕೊಡುವ ಅಗತ್ಯತೆ ಇದೆ ಎಂದು ನೆನೆಸುತ್ತೇವೆ. ಆದುದರಿಂದ ಈ ವಿಷಯದ ಬಗ್ಗೆ ಸತ್ಯದ ಘನತೆ ಮತ್ತು ಸಮಂಜಸತೆಯನ್ನು ಯಥಾರ್ಥವಾಗಿ ನಿರ್ಮಿಸಿದರೆ ಪರಿಶುದ್ಧ ಗ್ರಂಥಗಳಲ್ಲಿ ಈ ಪಾತ್ರದ ಬಗ್ಗೆ ಮುಂತಿಳಿಸುವ ಎಲ್ಲ ನೇರವಾದ ಹಕ್ಕೇಳಿಕೆಗಳಾದ ಅಕ್ಷರಸ್ಥವಾದ ಒಬ್ಬ ವ್ಯಕ್ತಿ ನೆರವೇರಿಸುತ್ತಾನೆ ಎಂಬುದಕ್ಕೆ ವ್ಯತಿರಿಕ್ತವಾಗಿದೆ. ಸಮರ್ಥಿಸುವುದೇನೆಂದರೆ ಈ ಮನುಷ್ಯನು ಸಮಗ್ರ ಪ್ರಪಂಚವನ್ನು ಎಷ್ಟರ ಮಟ್ಟಿಗೆ ಮರುಳುಗೊಳಿಸಿದ್ದಾನೆಂದರೆ, ಕೆಲವೇ ಕೆಲವು ವರ್ಷಗಳಲ್ಲಿ ಆತನು ತನಗಾಗಿ ಎಲ್ಲ ಮನುಷ್ಯರ ಗೌರವ ಮತ್ತು ಆರಾಧನೆಯನ್ನು ಪಡಕೊಳ್ಳುತ್ತಾನೆ. ಅವರುಗಳು ಸುಲಭವಾಗಿ ಪುನಃ ಕಟ್ಟಲ್ಪಟ್ಟ ಯಹೂದಿ ದೇವಾಲಯದಲ್ಲಿ ಈ ಮನುಷ್ಯನೇ ದೇವರೆಂಬ ವರ್ಚಸ್ಸನ್ನು ಹೊಂದಿಕೊಂಡು ಆತನೇ ಸರ್ವಶಕ್ತನಾದ ಯಹೋವನೆಂಬಂತೆ ಅವರ ಆರಾಧನೆಗೆ ಪಾತ್ರನಾಗುತ್ತಾನೆ. ಇವೆಲ್ಲವೂ ಕೂಡ ಮಿಂಚಿನ ವೇಗದಲ್ಲಿ ನೆರವೇರುತ್ತವೆ. ಅವರು ಸಾಂಕೇತಿಕ ಮನುಷ್ಯನನ್ನು ತಪ್ಪಾಗಿ ಅರ್ಥೈಸಿದಂತೆ ಸಾಂಕೇತಿಕ ಸಮಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು 3.5 ವರ್ಷಗಳೆಂದು ಹೇಳುತ್ತಾರೆ. ಕಾಲ್ಪನಾ ಕಥೆಗಳು ಮತ್ತು ಬಾಲ್ಯದ ಅಸಂಬದ್ಧ ಊಹೆಗಳು ಪೌಲನ ಭಾಷೆಯ ಅಕ್ಷರಸವಾದ ಅರ್ಥ ವಿವರಣೆಯ ಬಗ್ಗೆ ಮುಗ್ಗರಿಸುವ ಕೆಲವು ದೇವರ ಮಕ್ಕಳ ಅತಿರೇಕವಾದ ದೃಷ್ಟಿಕೋನಕ್ಕೆ ಸಮಾನಾಂತರವಾದವುಗಳನ್ನು ಒದಗಿಸುವುದಿಲ್ಲ. ಅವರು ಈ ರೀತಿಯಲ್ಲಿ ತಮ್ಮನ್ನು ಮತ್ತು ಅವರನ್ನು ಹಲವಾರು ಅಮೂಲ್ಯವಾದ ಸತ್ಯಗಳಿಗೆ ಅಂಧಕಾರಿಸಿಕೊಳ್ಳುತ್ತಾರೆ. ಈ ಪ್ರಸ್ತಾಪದ ತಪ್ಪಿನಿಂದಾಗಿ ಅವರು ಅದನ್ನು ದುರಾಗ್ರಹವಿಲ್ಲದೆ ಬೆಳಕಿನಲ್ಲಿ ನೋಡಲು ಸಿದ್ಧರಾಗುವುದಿಲ್ಲ. ನಾವು ಅವರಿಗೆ ಎಷ್ಟೇ ಅನುಕಂಪ ತೋರಿಸಿದರೂ ಅವರು ತಮಗೆ ಅರ್ಥವಾಗದ ಪ್ರಕಟಣೆಯ ವಿವಿಧ ಸಂಕೇತಗಳ ಬಗ್ಗೆ ಗಂಭೀರವಾಗಿ ಹೇಳುವಾಗ ಅವರ ಕುರುಡು ನಂಬಿಕೆಯು ನಮಗೆ ಒಂದು ಮುಗುಳ್ನಗೆಯನ್ನು ಒತ್ತಾಯಿಸುತ್ತದೆ. ಅವರು ಅವುಗಳನ್ನು ಅಕ್ಷರಸವಾಗಿ ಅದ್ಭುತನಾದ ಮನುಷ್ಯನಿಗೆ ತಪ್ಪಾಗಿ ಅನ್ವಯಿಸಿಕೊಳ್ಳುತ್ತಾರೆ. ಈ ಪ್ರಪಂಚವು ಎಂದೂ ಕಾಣದ ಅತ್ಯಂತ ಸಮಯಾತ್ಮಕವಾದ ಈ ಯುಗದಲ್ಲಿ ಆತನು 3.5 ವರ್ಷಗಳ ಅಲ್ಪಾವಧಿಯಲ್ಲಿ ಸಮಗ್ರ ಲೋಕದವರನ್ನು ತನ್ನ ಪಾದದ ಕೆಳಗೆ ಇರಿಸಿಕೊಳ್ಳುತ್ತಾನೆ ಮತ್ತು ಅವರುಗಳು ಆತನನ್ನು ಆರಾಧಿಸುತ್ತಾರೆಂಬುದಾಗಿ ಹೇಳಿಕೊಳ್ಳುತ್ತಾರೆ. ಕೈಸರನನ್ನು, ಅಲೆಕ್ಸಾಂಡರ್ನು, ನೆಪೋಲಿಯನ್ ಮತ್ತು ಮೊಹೋಮೆಟ್ ಮುಂತಾದವರು ಅನಿಷ್ಟ ಸಮುದ್ರದಲ್ಲಿ ತೇಲಿದರು ಮತ್ತು ಅನೇಕರು 3.5 ವರ್ಷಗಳನ್ನು ಕಳೆದರೂ ಅವರು ಆ ಮನುಷ್ಯನು ಸಾಧಿಸಿದ್ದನೆಂದು ಹೇಳಿಕೊಳ್ಳುವ ಸಾವಿರಾರು ಒಂದು ಪಾಲನ್ನು ಸಾಧಿಸಲಾಗಲಿಲ್ಲ. ಆದಾಗ್ಯೂ ಆ ವಿಜಯಶಾಲಿಗಳು ದಟ್ಟವಾದ ತಿಳಿಗೇಡಿತನ ಮತ್ತು ಮೂಢನಂಬಿಕೆಗಳು ತಮ್ಮನ್ನು ಸಾಯಿಸುವವೆಂದು ಎಲ್ಲ ಅನುಕೂಲತೆಗಳನ್ನು ಹೊಂದಿದ್ದರು. ಆದರೆ ಇಂದು ನಾವು ಇಂತಹ ವಂಚನೆ ಮತ್ತು ಮೋಸವು ಬೆಳೆಯಲು ಅನಾನುಕೂಲಕರ ಪರಿಸ್ಥಿತಿಯಲ್ಲಿ ಜೀವಿಸುತ್ತಿದ್ದೇವೆ. ಈ ದಿವಸವು ಹೇಗೆಂದರೆ, ಮರೆಯಾಗಿರುವ ಎಲ್ಲ ವಿಷಯಗಳು ಹಿಂದೆಂದೂ ಆಗದಂತಹ ರೀತಿಯಲ್ಲಿ ಪ್ರಕಟವಾಗುತ್ತದೆ. ಇಂತಹ ದಿನಗಳಲ್ಲಿ ಬಗೆ ಬಗೆಯ ವಂಚನೆಗಳನ್ನು ಪರಿಗಣಿಸುವುದು ಬಹಳ ಅಸಂಬದ್ಧವೂ
ಅಪಹಾಸ್ಯಕರವೂ ಆಗಿದೆ. ನಿಜವಾಗಿಯೂ ನಮ್ಮ ದಿನಗಳ ಧೋರಣೆಯು ಮಾನವರಿಗೆ ಅವರು ಎಷ್ಟೇ ಒಳ್ಳೆಯದಾದರೂ, ಎಷ್ಟೇ ತಲಾಂತುಗಳುಳ್ಳವರಾದರೂ, ಎಷ್ಟೇ ಸಮರ್ಥರಾದರೂ, ಅವರ ನಂಬಿಕೆಯ ಹಾಗೂ ಅಧಿಕಾರದ ಸ್ಥಾನದಲ್ಲಿದ್ದರೂ ಅವರಿಗೆ ಅಗೌರವವನ್ನು ತೋರಿಸುವಂಥದ್ದಾಗುತ್ತೇವೆ. ಇದು ಹಿಂದೆ ಎಂದೂ ಇಲ್ಲದಂತೆ ಎಷ್ಟರ ಮಟ್ಟಿಗೆ ನಿಜವಾಗಿದೆ ಎಂದರೆ, ಇಡೀ ಲೋಕದವರು ಯಾವುದೇ ದೇವರು ಇಲ್ಲವೆಂದು ನಿರಾಕರಿಸುವ ಸಾಧ್ಯತೆ ಸಾವಿರ ಪಟ್ಟು ಹೆಚ್ಚು. ಒಬ್ಬ ಸಹಮಾನನನ್ನು ಸರ್ವಶಕ್ತನಾದ ದೇವರೆಂದು ಎಂದಿಗೂ ಆರಾಧಿಸುವುದಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.